ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 75. ಹಾಗೆಯೇ ಮಾನವ ಜಾತಿಯು ಒಟ್ಟಾರೆಯಾಗಿ ಅದರ ಸದಸ್ಯರೊಳಗಾಗಿ ಬಹಳ ಹಿಂದೆ ಕಳೆದುಕೊಂಡಿದ್ದ ದೇವರ ಸ್ವರೂಪವನ್ನು ಕ್ರಮೇಣವಾಗಿ ಹಿಂದಕ್ಕೆ ಪಡೆಯುತ್ತಿರುವಾಗ ಅವರು ತಂದೆಯ ಹಾಗೂ ಯೇಸುವಿನ ಹೋಲಿಕೆಯಾಗಿ ಮಾಂಸಧಾರಿ ಶರೀರದಂತೆ ಇರುತ್ತಾರೆ. ಸಹಸ್ರಮಾನದ ಆರಂಭದಲ್ಲಿಯೇ ಸರ್ವಸಂಪೂರ್ಣವಾದ ಮಾನವತ್ವದ ಮಾದರಿಗಳು ಈ ಲೋಕದ ಮುಂದೆ ಇರುತ್ತವೆ. ಅಬ್ರಹಾಮ, ಇಸಾಕ, ಯಾಕೋಬ ಮತ್ತು ಪವಿತ್ರ ಪ್ರವಾದಿಗಳು ಈಗಾಗಲೇ ಪರಿಶೋಧಿಸಲ್ಪಟ್ಟು ಅಂಗೀಕಾರ ಪಡೆದವರಾಗಿ ಒಪ್ಪಿಗೆ ಪಡೆದವರು ಮಾನವರಲ್ಲಿ ಅರಸುಗಳಾಗುತ್ತಾರೆ. ಅದೃಶ್ಯವಾದ ಆತ್ಮಿಕ ರಾಜ್ಯದ ಪ್ರತಿಪಾದಕರು, ಪ್ರತಿನಿಧಿಗಳು ಆಗುತ್ತಾರೆ. ಅವರುಗಳಲ್ಲಿ ತಂದೆಯು ಕ್ರಿಸ್ತನ ದೇಹದಲ್ಲಿ ಪ್ರಕಟಗೊಂಡಂತೆಯೇ ಅವರ ದೇಹದಲ್ಲಿಯೂ ಕ್ರಿಸ್ತನು ಪ್ರಕಟಗೊಳ್ಳುತ್ತಾನೆ. ಯಾರು ಯಾರು ಸರ್ವಸಂಪೂರ್ಣತೆಯನ್ನು ಮುಟ್ಟುತ್ತಾರೋ, ಕ್ರಿಸ್ತನಲ್ಲಿ ಪರಿಪೂರ್ಣವಾದ ಸಾಮರಸ್ಯಕ್ಕೆ ತಲುಪುತ್ತಾರೋ, ಅಂತಹ ಪ್ರತಿಯೊಬ್ಬರೂ ದೇವರ ಮತ್ತು ಕ್ರಿಸ್ತನ ಸ್ವರೂಪದವರಾಗುತ್ತಾರೆ. ಈ ಪ್ರತಿಯೊಬ್ಬರಲ್ಲಿಯೂ ಕ್ರಿಸ್ತನು ಪ್ರಕಟಗೊಳ್ಳುತ್ತಾನೆ. ಸರ್ವಸಂಪೂರ್ಣನಾದ ಮನುಷ್ಯನು ದೇವರ ನೈತಿಕ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದರಿಂದ ಆತನು ಪೂರ್ಣ ಪ್ರತಿಷ್ಠೆ ಹೊಂದಿದವನು. ಸಮರ್ಪಕವಾಗಿ ಪವಿತ್ರಾತ್ಮನನ್ನು, ದೇವರ ವಾಕ್ಯವನ್ನು ಮೆಚ್ಚಿಕೊಳ್ಳಲು ಶಕ್ತನು ಆಗುತ್ತಾನೆ. ಮಹಿಮೆ ಹೊಂದಿದ ಸಭೆಯು ಆತನನ್ನು ನಿರ್ದೇಶಿಸುತ್ತದೆ. ದರ್ಶನಗಳು ಮತ್ತು ನೇರವಾದ ಪ್ರಕಟಣೆಗಳು ಇವೆರಡೂ ಸಹ ಮತ್ತು ಆತ್ಮಿಕ ರಾಜ್ಯ ಮತ್ತು ಅದರ ಈ ಲೋಕದ ಪ್ರತಿನಿಧಿಗಳ ನಡುವಿನ ಸಾಮಾನ್ಯ ಸಂಪರ್ಕವು ಈ ಹಿಂದೆ ಇದ್ದ ಅದೇ ರೀತಿಯ ಇತರೆ ಸಂಪರ್ಕಗಳಿಗಿಂತ ಇನ್ನೂ ಹೆಚ್ಚಾಗಿ ಮುಕ್ತ ಮತ್ತು ಸರ್ವಸಾಮಾನ್ಯವಾಗಿದ್ದು, ಪಾಪವು ಖಂಡನೆಯುಂಟು ಮಾಡಿ ದೇವರ ಕೃಪೆ ಮತ್ತು ಸಮರ್ಪಕದಿಂದ ಬೇರ್ಪಡಿಸಿದ್ದಕ್ಕಿಂತ ಮೊದಲಲ್ಲಿದ್ದ ಎದೆನಿನ ಸಂಯೋಗದ ಕ್ರಮಕ್ಕಿಂತಲೂ ಬಹಳ ಹೆಚ್ಚಾಗಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ವಿವೇಚನಾತ್ಮಕವಾಗಿ ಅಥವಾ ದೇವರ ಪರಿಶುದ್ಧ ಬರಹಗಳು, ನಮ್ಮ ಕರ್ತನು ತನ್ನ ಎರಡನೆಯ ಆಗಮನದಲ್ಲಿ ಮಾಂಸ ಮತ್ತು ಮೂಳೆಗಳುಳ್ಳ ವಿವಿಧ ಮಾನವ ದೇಹಗಳನ್ನು ಹೊತ್ತು ಬರುತ್ತಾನೆಂದು ಸತ್ಯವೇದವು ಕೋರುವುದಿಲ್ಲ. ಅಂತಹ ವಿಧಾನವು ಅಗತ್ಯವಿಲ್ಲ ಎಂಬುದು ಮಾನವರಲ್ಲಿ ಕಾರ್ಯಸ್ಥನಾಗಿ ಕೆಲಸ ಮಾಡುವ ಸೈತಾನನ ರಾಜ್ಯದ ಜಯದಿಂದ ವಿಷದವಾಗಿದೆ. ದುಷ್ಟತ್ವ ಮತ್ತು ದೋಷಗಳ ಆತ್ಮದಲ್ಲಿ ಪಾಲು ತೆಗೆದುಕೊಳ್ಳುವರು ಇಹಲೋಕ ಅಧಿಪತಿಗಳನ್ನು ಬಹಳ ಸಂಪೂರ್ಣವಾಗಿ ಪ್ರತಿನಿಧಿಸುತ್ತಾರೆ. ಆ ರೀತಿಯಲ್ಲಿ ಆತನು ಅವರ ದೇಹದಲ್ಲಿ ಆತನೇ ಆತ್ಮಸ್ವರೂಪನಾಗಿದ್ದರೂ ಮಾನವರಿಗೆ ಕಾಣದಂತೆ ಪ್ರಕಟಗೊಳ್ಳುತ್ತಾನೆ. ಕ್ರಿಸ್ತನಲ್ಲಿ ಬದಲಾದವರು ದೈವಿಕ ಸ್ವಭಾವದ ಪಾಲುದಾರರಾಗಿ ಮಾಡಲ್ಪಟ್ಟು ನಿಜವಾಗಿ ಸೈತಾನನು ಆತ್ಮಜೀವಿಯಾದಂತೆ ಆತ್ಮಜೀವಿಗಳಾಗಿರುತ್ತಾರೆ ಮತ್ತು ಅದೇ ರೀತಿಯಲ್ಲಿ ಸರಿಸಮವಾಗಿ ಮಾನವರ ಕಣ್ಣಿಗೆ ಕಾಣಿಸುವುದಿಲ್ಲ. ಅದರ ಕಾರ್ಯಾಚರಣೆಯು ಒಂದೇ ರೀತಿಯದ್ದಾಗಿರುವುದಾದರೂ ಅದರ ಗುಣಲಕ್ಷಣಗಳ ಮತ್ತು ಫಲಿತಾಂಶಗಳಲ್ಲಿ ವಿರುದ್ಧವಾಗಿದ್ದರೂ ಅದೇ ರೀತಿಯಲ್ಲಿ ಅದೇ ತೆರಹನಾಗಿರುತ್ತದೆ. ಅವರ ಗೌರವಾನ್ವಿತ ನಿಯೋಗಗಳು ಅಜ್ಞಾನ ಮತ್ತು ಬಲಹೀನತೆಗಳಿಂದ ಸೈತಾನನ ಅನೇಕ ಸೇವಕರುಗಳಂತೆ ಅವಶ್ಯ ಸೇವಕರಾಗಿ ಮಾಡಲ್ಪಟ್ಟಿಲ್ಲ. ಆದರೆ ಅವರು ನಿಜವಾಗಿಯೂ ಸಮರ್ಪಕರಾಗಿ ಮತ್ತು ಬಿಡುಗಡೆಗಾಗಿ ಮಾಡಲ್ಪಟ್ಟಿದ್ದಾರೆ ಮತ್ತು ಬುದ್ಧಿವಂತಿಕೆಯಿಂದ ಸಾಮರಸ್ಯವಾಗಿ ಆಯ್ಕೆಯಿಂದಲೂ ಪ್ರೀತಿಯಿಂದಲೂ ತಮ್ಮ ಕಾರ್ಯವೆಸಗುತ್ತಾರೆ ಮತ್ತು ಅವರ ಗೊತ್ತುಪಡಿಸುವಿಕೆಯು ನೀತಿವಂತಿಕೆಯ ಬಹುಮಾನವನ್ನು ಪಡ್ಕೊಳ್ಳುವುದಾಗಿದೆ. ಕ್ರಿಸ್ತನ ಪ್ರಸನ್ನತೆಯು ಈ ಲೋಕದವರಿಗೆ ಬಹುಬಲದಿಂದಲೂ ಮಹಿಮೆಯಿಂದಲೂ ಪ್ರದರ್ಶಿಸಲ್ಪಡುವುದು. ಅದು ಕೇವಲ ಸ್ವಾಭಾವಿಕ ದೃಷ್ಟಿಗೆ ಮಾತ್ರವಲ್ಲ, ಆದರೆ ಅವರ ತಿಳುವಳಿಕೆಯ ಕಣ್ಣುಗಳಿಗೆ ಅವರು ಅದನ್ನು ನೂತನ ಆಡಳಿತಗಾರನು ಜಾರಿಗೆ ತರುವ ಬದಲಾವಣೆಗಳ ಮೆಚ್ಚುಗೆಯಿಂದ ಸ್ವೀಕರಿಸಲು ಸಿದ್ಧರಾಗಿರುತ್ತಾರೆ. ಆತನ ಪ್ರಸನ್ನತೆ ಮತ್ತು ನೀತಿವಂತಿಕೆಯ ಅಧಿಕಾರವು ಆತನ ಆಳ್ವಿಕೆಯಲ್ಲಿ ಮಾನವ ಜಾತಿಗೆ ಹರಿದು ಬರುವ ಶಿಕ್ಷೆ ಮತ್ತು ಆಶೀರ್ವಾದಗಳ ಮೂಲಕ ಗ್ರಹಿಸಲ್ಪಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.